ಎಲ್ರಿಗೂ ನಮಸ್ಕಾರ ಕಳೆದ ಎರಡು ಸಂಚಿಕೆಯಲ್ಲಿ ನಾನು ನಿಮಗೆ ತಾಯಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡುವಾಗ ಯಾವ ಸ್ಥಾನದಲ್ಲಿ ಯಾವ ಮುದ್ರೆ ಯಾವ ಮಂತ್ರ ಹೇಳಬೇಕು ಅಂತ ಹೇಳಿದ್ದೆ ಮತ್ತು ತಂದೆಗೆ ಯಾವ ಮುದ್ರೆ ಯೂಸ್ ಮಾಡಬೇಕು ಯಾವ ಭಂಗಿ ಯೂಸ್ ಪೋಸ್ಚರ್ ಯಾವ ಯೂಸ್ ಮಾಡಬೇಕು ಯಾವ ಮಂತ್ರ ಹೇಳಬೇಕು ಅಂತ ಹೇಳಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳಿಗೆ ಯಾವ ರೀತಿ ನಾವು ನಮಸ್ಕಾರ ಮಾಡಬೇಕು ಯಾವ ಮುದ್ರೆಯನ್ನು ಯೂಸ್ ಮಾಡಬೇಕು ಯಾವ ಭಂಗಿಯಲ್ಲಿ ನಾವು ನಮಸ್ಕಾರ ಮಾಡಬೇಕು ಅನ್ನೋದನ್ನು ಈ ದತ್ತಾತ್ರೇಯ ಪರಂಪರೆಯಲ್ಲಿ ನಾಥ ಸಂಪ್ರದಾಯದಲ್ಲಿ ಇದರಲ್ಲಿ ನನಗಾದಂಥ ಅನುಭವ ನಾನು ತಿಳ್ಕೊಂಡಂಥ ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಇಲ್ಲದು ನಾನು ಅಳವಡಿಸ್ಕೊಂಡಿರುವಂಥ ಒಂದು ಸಂಪ್ರದಾಯ ಮತ್ತು ದತ್ತಾತ್ರೇಯರು ಹಲವಾರು ವಿಧಿವಿಧಾನಗಳನ್ನು ಅವಧೂತ ಗೀತೆಯಲ್ಲಿ ದತ್ತ ಸಂಹಿತೆಯಲ್ಲಿ ಕೆಲವು ಕಡೆ ಈ ನಮಸ್ಕಾರ ವಿಧಿಯನ್ನು ತಿಳಿಸಿದ್ದಾರೆ ಹಾಗೆ ಗುರುಚರಿತ್ರೆಯಲ್ಲಿ ಕೂಡ ನಮಸ್ಕಾರ ಮಾಡೋದು ಹೇಗೆ ಅಂತ ಪರಾಶರ ಮುನಿಗಳು ಕೂಡ ತಿಳಿಸಿದ್ದಾರೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಪ್ರತಿಯೊಂದು ಹಂತದಲ್ಲೂ ಸಮಾಜದಲ್ಲಿ ಒಂದು ಸಂಸ್ಕಾರವನ್ನು ಕಾಪಾಡಿ ಕಾಪಾಡಿ ಕಾಪಾಡಿಕೊಳ್ಳಿ ಅಂಥೇಳಿ ಒಂದು ಸ್ಲೋಗನ್ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಎಲ್ಲ ಋಷಿಮುನಿಗಳು ಎಲ್ಲ ಗ್ರಂಥಗಳಲ್ಲೂ ಎಲ್ಲ ತಂತ್ರಗಳಲ್ಲೂ ಕೂಡ ಆದರೆ ತಿಳಿದೋ ತಿಳ್ಕೊಳೋದು ನಾವು ಆ ಸಂಸ್ಕಾರನ ಬಿಟ್ಬಿಟ್ಟಿದ್ದೀವಿ ವೆಸ್ಟರ್ನೈಸ್ ಆಗಿಬಿಟ್ಟಿದ್ದೀವಿ ಏಕೆಂದರೆ ಒಬ್ಬನ ಮನುಷ್ಯನಿಗೆ ಬೇ ಅತಿ ಮುಖ್ಯವಾದದ್ದು ಬಡತನ ಇದ್ದರೂ ಬದುಕ್ಬೋದು ಒಂದೋ ತೂಟ ಇಲ್ಲ ಅಂದ್ರೂ ಬದುಕ್ಬೋದು ಒಂದಿನ ನಿದ್ದೆ ಕಳ್ಕೊಂಡು ಬದುಕ್ಬೋದು ಆದರೆ ಸಂಸ್ಕಾರವನ್ನು ಕಳ್ಕೊಂಬಿಟ್ರೆ ಮಾತ್ರ ಅವನ ಜೀವನದಲ್ಲಿ ಚೇತರಿಸ್ಕೊಳ್ಳೋದೇ ಕಷ್ಟ ಇದು ನಾ ಒಂದು ಕಂಡಂಥ ಅನುಭವ ಗುರು ಅಂತ ತಕ್ಷಣವೇ ಒಂದು ವಿಶೇಷವಾದಂಥ ಶಕ್ತಿ ಗು ರು ಈ ಎರಡು ಅಕ್ಷರದಲ್ಲಿ ವಿಶೇಷವಾದಂಥ ಒಂದು ಎನರ್ಜಿ ಇದೆ ತಾಯಿ ಹೇಗೆ ಜನ್ಮ ಕ ಕೊಟ್ಟು ನಮ್ಮನ್ನು ಒಂಬತ್ತು ತಿಂಗಳು ಆ ವಾಸ್ತು ಗರ್ಭ ಅನ್ನೋ ವಾಸ್ತುವನ್ನು ಕಾಪಾಡ್ತಾಳೋ ತಂದೆ ವೀರ್ಯದಿಂದ ಹೇಗೆ ಮಾಂಸದ ಮುಂದೆ ಸೃಷ್ಟಿಯಾಗುತ್ತೋ ಹಾಗೆ ತಂದೆ ತಾಯಿಗಳಿಗೆ ಕೇವಲ ಸೃಷ್ಟಿ ಮಾತು ಪಾಲನೆ ಮಾಡೋ ಅಧಿಕಾರ ಕೊಟ್ಟರೆ ಗುರುಗಳಿಗೆ ಅದನ್ನು ತಿಳುವಳಿಕೆ ಕೊಟ್ಟು ಈ ದೇಹವನ್ನು ಆತ್ಮವನ್ನು ಮನಸ್ಸನ್ನು ಕಾಪಾಡೋ ರೀತಿಯನ್ನು ಕಲಿಸ್ಕೊಡ್ತಾರಂತೆ ಈ ಗುರು ಅನ್ನೋ ಒಂದು ಎನರ್ಜಿ ಶಕ್ತಿ ತಂದೆ ತಾಯಿಗಳು ಜನ್ಮ ಕೊಟ್ಬಿಡ್ತಾರಷ್ಟೇ ಮಗ ಏನೇ ತಪ್ಪು ಮಾಡಲಿ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ ನಾ ಕೊಲೆ ಮಾಡಿ ಬಂದರೂ ಪ್ರೀತಿಸ್ತಾರೆ ದೊರಡೆ ಮಾಡಿದ್ರು ಪ್ರೀತಿಸ್ತಾರೆ ಮೋಸ ಮಾಡಿದ್ರು ಪ್ರೀತಿಸ್ತಾರೆ ಏನು ಮಾಡಿದ್ರು ಪ್ರೀತಿಸ್ತಾರೆ ಯಾಕೆಂದರೆ ಹೆತ್ತ ತಾಯಿಗೆ ಹೆಣ್ಣಾಮದ್ದು ಅಂತ ಮಗ ತಂದೆ ತಾಯಿಗಳು ಕ್ಷಮಿಸ್ಬಿಡ್ತಾರೆ ಆದರೆ ಗುರು ಕೊಲೆ ಮಾಡಬೇಡ ಅಂತ ಹೇಳ್ತಾನೆ ರೇಪ್ ಮಾಡಬೇಡ ಅಂತ ಹೇಳ್ತಾನೆ ಎಲ್ಲ ಬಂಧನಗಳನ್ನು ಮುಕ್ತಿ ಆಗೋದು ಹೇಗೆ ಅದನ್ನು ತೋರಿಸ್ಕೊಡ್ತಾನೆ ಆದರೆ ತಂದೆ ತಾಯಿ ಅದು ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಮಗಾನು ಮಮತೆ ಪ್ರೀತಿ ಇದೆ ಒಡೆಯೋಕ್ಕಾಗಲ್ಲ ಬೈಯೋಕ್ಕಾಗಲ್ಲ ಆದರೆ ಗುರು ಒಡಿದನೆ ಬೈದನೆ ಅವನ ಸನ್ಮಾರ್ಗದಲ್ಲಿ ಸತ್ಪ್ರಚೆಯಾಗುವಂಥ ಒಂದು ಶಕ್ತಿಯನ್ನು ತುಂಬುವಂಥ ವ್ಯಕ್ತಿತ್ವ ಗುರು ಒಬ್ಬರಿಗೆ ಮಾತ್ರ ಇರೋದು ಯಾವಾಗ ನಾವು ಒಳ್ಳೆಯ ಗುರುವನ್ನು ಪಡಿತೀವೋ ತಂದೆಯಿಂದ ತಾಯಿಯಿಂದ ಕಳ್ಕೊಂಡಂಥ ಪ್ರೀತಿ ವಾತ್ಸಲ್ಯ ಜ್ಞಾನ ಗುರು ತುಂಬುತ್ತಾರಂತೆ ಅದಕ್ಕೋಸ್ಕರ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಗುರು ಬೇಕಂತೆ ತಾಯಿ ಇಲ್ಲ ತಂದೆ ಇಲ್ಲ ಅಂತ ನಾವು ನಾವು ಅನಾಥಾತೀವಿ ಆದರೆ ಒಳ್ಳೆಯ ಗುರುವಿನ ಸ್ಥಾನವನ್ನು ಪಡೆದು ಪಡೆಯುವಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿನ ನಾವು ರೆಕಗ್ನೈಸ್ ಮಾಡಬೇಕು ಗುರುತಿಸ್ಕೊಂಡು ಅವನನ್ನು ಗುರು ಅಂತ ಅಕ್ಸೆಪ್ಟ್ ಮಾಡಿದಾಗ ನಾವೇನೇ ಜೀವಿತ ಕಾಲದಲ್ಲಿ ಮಾಡೋ ತಪ್ಪನಲ್ಲ ತಿದ್ದಿ ಸತ್ಪ್ರಜೆಯಾಗಿ ಸತ್ಪುರುಷನಾಗಿ ಮುಕ್ತಿಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಾರಂತೀವಿ ಒಂದು ಮಗು ನಡೆಯುವಾಗ ಮೊದಲು ಅಂಬೆಗಾಲು ಹಾಕುತ್ತೆ ಎದ್ ನಿಂತುಕೊಳ್ಳುತ್ತೆ ನಿಧ ಆಮೇಲೆ ಗೋಡೆ ಹಿಡ್ಕೊಂಡು ನಡಿ ಟ್ರೈ ಮಾಡುತ್ತೆ ಬಿದ್ದೋಗುತ್ತೆ ಅಯ್ಯೋ ನನ್ನ ಮಗು ಬಿದ್ದೋಗ್ತಾನೆ ಅಂತ ಓಡ್ ಬಂದು ಮಗು ಎದ್ ನಿಂತಾಳೆ ತಾಯಿ ಅಥವಾ ತಂದೆ ಮತ್ತೆ ಇದ್ದರೆ ಕೈ ಹಿಡ್ಕೊಂಡು ನಡ್ಸೋದು ಕಲಿಸ್ತಾರೆ ಈ ತಂದೆ ತಾಯಿಗಳು ಅಯ್ಯೋ ನನ್ನ ಮಗು ಬಿದ್ದೋಗ್ಬಿಡ್ತಲ್ಲ ಮಂಡಿ ತಚ್ಕೊಂಡ್ಬಿಡ್ತಲ್ಲ ರಕ್ತ ಬಂದುಬಿಡ್ತಲ್ಲ ನೋವಾಗ್ಬಿಡ್ತಲ್ಲ ಅನ್ನೋ ಒಂದು ಭಯದಿಂದ ತಂದೆ ತಾಯಿಗಳು ಆ ಮಗು ನಡೆಯುವಾಗ ತೊದಲಿ ತೊದಲಿ ಎಡಗಿ ಬಿಡಗಿ ನಡೆಯುವಾಗ ಆ ಮಗುವನ್ನ ಕೈಕೊಂಡು ನಡೆಸ್ತಾರೆ ಈ ತಂದೆ ತಾಯಿ ಅಷ್ಟೇ ಅವ್ರ ಯೋಗ್ಯತೆ ತಂದೆ ತಾಯಿಗಳಿಗೆ ಹಕ್ಕಿರೋದು ನಡೆಯೋದನ್ನು ಕಲಿಸ್ತಾರೆ ಅಷ್ಟೇ ಮಕ್ಕಳಿಗೆ ಆದರೆ ಗುರು ಜೀವನ ನಡೆಸೋದು ಹೆಂಗೆ ಅದನ್ನು ಕಲಿಸ್ಕೊಡ್ತಾನಂತೆ ಗುರು ಅದಕ್ಕೋಸ್ಕರ ಗುರು ಬೇಕಂತೆ ಜಗತ್ತಿನಲ್ಲಿ ಕೃಷ್ಣನಿಗೆ ಸಾಂದೀಪಿನಿಋಷಿಗಳು ಗುರು ಆಗಿದ್ರು ರಾಮರಿಗೆ ವಿಶ್ವಾಮಿತ್ರರು ಗುರು ಆಗಿದ್ರು ಹೀಗೆ ದೇವಾನುದೇವತೆಗಳು ನರಮನುಷ್ಯರಾಗಿ ಜನ್ಮ ತೊಗೊಂಡು ಕೂಡ ಒಬ್ಬರು ಗುರು ಬೇಕಾಗಿತ್ತು ಅವತ್ತಿನ ಕಾಲದಲ್ಲಿ ಆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರು ಬೇಕಂತೆ ಅಂಧಕಾರ ವಿನಾಶಂತಿ ತಥಾ ಗುರುಹು ಅಂತ ಶಾಸ್ತ್ರ ಹೇಳ್ತದೆ ನನಗೆ ಯಾವುದು ಗೊತ್ತಿಲ್ವೋ ಯಾವುದನ್ನು ಗೊತ್ತು ಮಾಡ್ಕೊಡ್ತಾನೋ ಅಂಥವನ್ನ ಗುರು ಅಂತ ಹೇಳುವಂಥದ್ದು ನಾನು ಎಷ್ಟು ಚೆನ್ನಾಗಿ ಓದಿರ್ಬೋದು ನನಗೆ ಓದಕ್ಕೆ ಬರುತ್ತೆ ನನ್ನ ಕೈಯಲ್ಲಿ ಒಂದು ವಿಸ್ಟಿಂಗ್ ಕಾರ್ಡ್ ಇದೆ ನಾನು ನಾನೊಂದ್ಸಲ ಮಂಗ್ಳೂರಿಗೆ ಹೋಗಿದ್ದೆ ಒಂದು ವಿಸ್ಟಿಂಗ್ ಕಾರ್ಡ್ ಕೈಲಿಟ್ಕೊಂಡಿದ್ದೀನಿ ಇವ್ ಅಲ್ಲಿ ಹೋಗ್ಬಿಟ್ಟು ಈ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದೆ ಒಬ್ಬರು ಹೇಳೋದು ಅಗೋ ಅಲ್ಲಿ ಸೀದ ಹೋಗಿ ಮತ್ತೆ ಬಲಗೆ ತೆಗೊಳ್ಳಿ ಅಂದರು ನಾನು ಹೌದೇನು ಅಂದ್ಬಿಟ್ಟು ಸೀದಾ ಹೋದರೆ ಅದು ಒಂದು ಕಿಲೋಮೀಟ್ರ್ ಆಗೋಯ್ತು ನೋಡ್ರಿ ಬಲಗಡೆ ನೋಡೋಕ್ಕೆ ಹೋದರೆ ಅದು ಯಾವುದೊಂದು ಸ್ಮಶಾನ ಅಲ್ಲೂ ಯಾವ ಮನೆ ಇಲ್ಲ ಅಲ್ಲೊಬ್ಬನೂ ಉಚ್ಚಾರ್ಸ್ದಾಗ ಬೆಳಗ್ಗೆ ಬೆಳಗ್ಗೆ ವಿಚಾರಿಸಿದಾಗ ಎಂತ ಮಾರಾಯರ ಬಿಸಿ ಡೆಬಿಸಿ ಮಾಡಲಿಕ್ಕುಂಟು ಈಗ ಹೀಗೆ ಹೋಗಿ ಮತ್ತೆ ಎಡಗೆ ತಕ್ಕೊಳ್ಳಿ ಅಂದರು ಅವ್ರು ಅಲ್ಲೂ ಹೋಗಿ ಹಂಗೆ ಎಡಗೆ ತಕೊಂಡ್ರೆ ಎಲ್ಲೋ ಬೀಚ ತೊಟ್ಟೋಯ್ತು ಹೀಗೆ ನಂಗೆ ಓದೋಕೆ ಗೊತ್ತಿದ್ದು ಕೂಡ ಬರೆಯೋ ಗೊತ್ತಿದ್ದೂ ಕೂಡ ಆ ಮನೆಗೆ ಸೇರೋಕ್ಕಾಗ್ತಿಲ್ಲ ನಾ ಅಡ್ರೆಸ್ಗೆ ಹೋಗೋಕ್ಕಾಗ್ತಿಲ್ಲ ಆಗ ಇನ್ಯಾರೋ ಒಬ್ರು ಕೇಳಿದಾಗ ಎಂತ ಮಾರಾಯರು ನೀವು ಎಲ್ಲಿ ಇಳಿದ್ರು ಅಲ್ಲೇ ಉಂಟು ಆ ಮನೆ ಅಂದರು ನಾನು ಎಲ್ಲಿ ಬಸ್ಸಿಂದ ಇಳಿದ್ನೋ ಅಲ್ಲೇ ಮನೆ ಇತ್ತು ನಾನು ಮೂರ್ಖತನದಲ್ಲಿ ಅಲ್ಲಿ ಹುಡುಕೊಂಡು ದಾರಿ ತಪ್ಪಿಟ್ಟೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟವನ್ನೇ ಗುರು ಅಂತ ಅರ್ಥ ಆಗ ನಾನು ಎಷ್ಟು ಕಿಲೋಮೀಟ್ರ್ ಹೋಗಿದ್ದು ವಾಪಸ್ ಹಿಂದೆ ಬಂದಾಗ ನಾನು ಎಲ್ಲಿ ಬಂದು ಇಳ್ಕೊಂಡಿದ್ದನೋ ಅದೇ ಜಾಗದಲ್ಲಿ ನಾನು ಹೋಗ್ಬೇಕಾದ ಮನೆ ಇತ್ತು ನೋಡಿ ಬುದ್ಧಿ ಇದೆ ಜ್ಞಾನ ಇದೆ ವಿವೇಕ ಇದೆ ಓದಕ್ಕೆ ಬರುತ್ತೆ ಬರೆಯಕ್ಕೆ ಬರುತ್ತೆ ಜಾಗ ಜಾಗಕ್ಕೆ ಇಲ್ಲ ನಾನು ಹಾಗೆ ನನಗೊಬ್ಬ ಗೈಡ್ ಮಾಡ್ದ ಆ ಗೈಡೇ ನನ್ನ ಗುರು ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾನೆ ಸಹಜ ಜೀವನದಲ್ಲಿ ಹಲವಾರು ತಪ್ಪು ಮಾಡೇ ಮನುಷ್ಯ ಅನುಭವವನ್ನು ಪಡಿತಾನೆ ಆ ಅನುಭವವನ್ನು ಚೊಕ್ಕಟವಾಗಿ ಗಂಭೀರವಾಗಿ ಪಾಪದಿಂದ ಮುಕ್ತನಾಗಬೇಕು ಅಂದರೆ ಗುರುವಿನ ಆಶೀರ್ವಾದ ಬೇಕು ಅಂತಹ ಗುರುವಿಗೆ ನಾವು ಯಾವ ರೀತಿ ನಮಸ್ಕರಿಸಬೇಕು ಇವತ್ತಿನ ಕಾಲದಲ್ಲಿ ಗುರು ಅಂದ್ರೆ ಅಸಡ್ಡಾಗಿ ನೋಡ್ತಾರೆ ಓಹೋ ಮೈ ತುಂಬ ರುದ್ರಾಕ್ಷಿ ಸ್ಫಟಿಕ ಅಂತ ಹತ್ತು ಬೆರಳು ಹತ್ತು ಉಂಗುರ ಹಾಕ್ಬಿಟ್ಟು ಏನು ಜೋರಿಗೆಲ್ಲ ಮಾಡ್ಕೊಂಬಿಟ್ರೆ ಓ ಇವರೇ ಗುರು ಅಂತ ಹೇಳ್ತಾರೆ ಗುರು ಅಂದ್ರೆ ಅದಲ್ಲ ಗುರುವಿನ ಹೊರಗಿನ ದರ್ಶನಕ್ಕಿಂತ ಗುರುವಿನ ಒಳಗಿನ ಮಾರ್ಗದರ್ಶನ ಇಂಪಾರ್ಟೆಂಟ್ ಇವತ್ತಿನ ಸಮಾಜದಲ್ಲಿ ಆದ್ದರಿಂದ ವೇಷಭೂಷಣಕ್ಕೆ ಮಾರೋಗೋದಲ್ಲ ಗುರು ಯಾವ ರೀತಿ ನಮ್ಮ ಸನ್ಮಾನ ತಗೊಂಡೋಗ್ತಾನೆ ನಮ್ಮಲ್ಲಿರೋ ಕತ್ತಲೆಯನ್ನು ಯಾವ ರೀತಿ ತೆಗೆದಾಕಿ ಬೆಳಕನ್ನು ಸೃಷ್ಟಿ ಮಾಡ್ತಾನೆ ನಮ್ಮಲ್ಲಿ ದುರ್ಬುದ್ಧಿ ದುಶ್ಚಟ ದುಡ್ಡು ನಡವಳಿಕೆಗಳನ್ನು ಯಾವ ರೀತಿ ತೆಗೆದುಹಾಕಿ ನಮ್ಮನ್ನು ಸತ್ಪ್ರಜೆಯಾಗಿ ಮಾಡ್ತಾನಲ್ಲ ಅಂಥವನು ಯಾರೇ ಆಗಿರಲಿ ಅವನೇ ಗುರು ಅಂತ ಅಕ್ಸೆಪ್ಟ್ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಭಗವದ್ಗೀತೆನೇ ಇದೇ ಹೇಳೋದು ಜಗತ್ತನ್ನೆಲ್ಲರೂ ಹುಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಗುರು ಸಿಗೋದಿಲ್ಲ ಹಾಗಾದರೆ ಗುರು ಯಾವ ರೀತಿ ಸಿಗಬೇಕು ಅಂದರೆ ಪೂರ್ವಜನ್ಮ ಸುಕೃತ ಇದ್ದರೆ ಮಾತ್ರ ಒಳ್ಳೆ ಗುರು ಸಿಗ್ತಾನೆ ಕೆಟ್ಟ ತಾಯಿ ಸಿಗ್ಬೋದು ಕೆಟ್ಟ ತಂದೆ ಸಿಗ್ಬೋದು ಕೆಟ್ಟ ಫ್ರೆಂಡ್ಸ್ ಸಿಗ್ಬೋದು ಆದರೆ ಒಳ್ಳೆಯ ಗುರು ಸಿಗಬೇಕು ಅಂದರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಇದ್ದರೆ ಮಾತ್ರ ಒಳ್ಳೆಯ ಗುರು ಸಿಗಕ್ಕೆ ಸಾಧ್ಯ ಹಾಗಾದರೆ ಅಂಥ ಗುರು ಏನಾದ್ರು ಸಿಕ್ಕಿದರೆ ಆ ಗುರುಗಳಿಗೆ ನಾವು ಯಾವ ರೀತಿ ನಮಸ್ಕಾರ ಮಾಡಬೇಕು ಯಾವ ಭಂಗಿಲಿ ಮಾಡಬೇಕು ಯಾವ ಮಂತ್ರ ಉಪಯೋಗಿಸ್ಬೇಕು ಯಾವ ಮಂತ್ರ ಹೇಳಬೇಕು ಅನ್ನೋದೇ ಭಾಳ ಇಂಪಾರ್ಟೆಂಟ್ ಹೀಗೆ ದತ್ತಾತ್ರೇಯರು ಜಗತ್ತಿನಲ್ಲಿ ಈ ಒಂದು ಸಂಸ್ಕಾರವನ್ನು ಹಲವಾರು ಪ್ರವಚನಗಳಲ್ಲಿ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಇವತ್ತಿನ ದಿವಸ ಗುರುಗಳನ್ನು ನೋಡೋ ನೋಟವೇ ಬೇರೆ ನಾನು ಎ ಬಿ ಸಿ ಡಿ ಹೇಳ್ಕೊಟ್ರು ನನಗೆ ಆ ಗುರುವೇ ಬೇರೆ ದುಡ್ಡು ತೊಗೊಂಡ್ರು ಹೇಳ್ಕೊಟ್ರು ಕಾಲೇಜು ಸೇರಿಕೊಂಡೆ ಫೀಸ್ ಕಟ್ಟತೆ ಬಂದರು ಪಾಠ ಮಾಡಿದ್ರು ಹೋದರು ನಾನು ಕಾಲೇಜ್ಗೆ ಹೋಗಲಿ ಹೋಗ್ದೆ ಹೋಗಲಿ ಆ ಟೀಚರ್ಗೆ ಸಂಬಳ ಬಂದ್ಬಿಡುತ್ತೆ ನಾನು ಕಾಲೇಜ್ಗೆ ಹೋದ್ರೆ ತಾನು ದುಡ್ಡು ಅವ್ರಿಗೆ ಬರೋದು ನಾನು ಕಾಲೇಜ್ಗೆ ಅಡ್ಮಿಷನ್ ಆದರೆ ಟೀಚರ್ಸ್ ಬಂದರು ಕೂತರೆ ನಾನು ಅಲ್ಲಿ ಕ್ಲಾಸಕ್ಕೆ ಹೋಗ್ಬೋದು ಅಂತ ಹೊರಗೆ ಹೋಗ್ಬೋದು ಕೂತ್ರೆ ನಾನು ಏನೋ ಕೇಳ್ತೀನಿ ಕೂರ್ಲಿಲ್ಲ ಅಂದರೆ ಇನ್ನೇನೋ ಕಲಿತೀನಿ ಹಾಗೆ ನಮ್ಮಿಂದ ದುಡ್ಡು ತೊಗೊಂಡು ಏನಾದ್ರು ಪಾಠ ಕಲಿಸಿದ್ರೆ ಅವ್ರನ್ನ ಗುರು ಅಂತ ಹೇಳಿ ಅಂತಾರೆ ಅವರು ನ್ಯಾಚುರಲ್ ಗುರುಸ್ ಅಂತ ಕರೀತಾರೆ ಅಂದರೆ ಸ್ವಾಭಾವಿಕ ಗುರುಗಳು ಅಂತ ಕರೀತಾರೆ ಯಾವ ಗುರು ಒಂದು ಪೈಸಾ ತೊಗೊಳ್ದೇನೆ ನಿಮ್ಮಲ್ಲೂ ಕೆಟ್ಟ ಗುಣನ ಪತ್ತೆ ಹಚ್ಚಿ ನಿಮ್ಗೆ ಅದನ್ನು ತೆಗೆದುಹಾಕಿ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಅವನು ನಿಜವಾದ ಗುರು ಒಂದು ಗುರು ಒಂದು ಜಾಗದ ಕೂತ್ಕೊಂಡು ಅಲ್ಲಿರೋ ಏರಿಯಾದಲ್ಲಿ ಎಲ್ಲ ಜನಗಳಿಗೂ ಒಳ್ಳೇದು ಮಾಡ್ತಿದ್ರಂತೆ ಅವನ ಗುರು ಗುರು ಅಂತ ಕರಿತಾ ಇದ್ದರು ಅದೇ ಗುರು ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ಇನ್ನು ಜಯನಗರ ಅಂತೆ ಹನುಮಂತ ನಗರ ಅಂತೆ ಯಶವಂತಪುರ ಅಂತೆ ಆ ಕಡೆ ಸುತ್ತಮುತ್ತ ಎಲ್ಲ ಏರಿಯಾಗಳಿಗೂ ಕೂಡ ಒಳ್ಳೇದು ಮಾಡೋಕೆ ಬಂದಾಗ ಅವನ್ನ ಸದ್ಗುರು ಅಂತ ಕರೀತಾರೆ ಯಾಕೆಂದರೆ ಎಲ್ಲವಾಗಲೂ ಸ ಮುನ್ನೂರ ಅರವತ್ತೈದು ದಿವಸ ಇಪ್ಪತ್ನಾಲ್ಕು ಗಂಟೆಗಳು ಜನಗಳ್ಗೆ ಒಳ್ಳೇದೇ ಮಾಡೋವಂಥವನಿಗೆ ಸದ್ಗುರು ಅಂತ ಇದಕ್ಕಿಂತ ಮೀರ್ತಂಥ ಇನ್ನೊಂದು ಗುರುಸ್ಥಾನ ಇದೆ ಜಗದ್ಗುರು ಅಂತ ಇಡೀ ಜಗತ್ತಿಗೇನೆ ಒಳ್ಳೇದು ಮಾಡು ಅಂತ ಅವನ ಬಾಯ್ಲಿ ಯಾವಾಗಲೂ ಲೋಕ ಸಮಸ್ತ ಸುಖಿನೋ ಭವಂತು ಅಂದರೆ ಈ ಜಗತ್ತು ಯಾವಾಗಲೂ ಸುಖವಾಗಿರಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಸಂತೋಷವಾಗಿರಲಿ ಅಂತ ಹೇಳಿ ಧ್ಯಾನ ಜಪ ಮಾಡುವನು ಜಗದ್ಗುರು ಅಂತ ನಾನು ಹೇಳ್ತೀನಿ ಸಮಸ್ತ ಸುಖಿನೋ ಭವಂತು ಈ ಜಗತ್ತು ಈ ಬ್ರಹ್ಮಾಂಡ ಈ ಭೂಮಿಯನ್ನು ಗ್ರಹ ಸುಖವಾಗಿರಲಿ ಅಂತ ಹೇಳ್ತಾರಲ್ಲ ಅಂತ ಗುರು ಜಗದ್ಗುರು ಸರ್ವೇ ಜನಾ ಭವಂತು ಎಲ್ಲ ಜನಾಂಗದವರು ಎಂಥ ಬ್ರಾಹ್ಮಣ ಕ್ಷೇತ್ರ ವೈಶ್ಯ ಶೂದ್ರ ಜಗತ್ತಿನ ಎಂತಿಂಥ ಜಾತಿಗಳಿದೆಯೋ ಎಂತಿಂಥ ಮಾನವ ವರ್ಗದವಿದೆಯೋ ಅವರೆಲ್ಲರೂ ಸುಖವಾಗಿರಲಿಂತ ಆಸೆ ಪಡುವನು ಆರೈಸುವನು ಜಗದ್ಗುರು ಅಂಥವ ಗುರು ಯಾರು ಶ್ರೀ ದತ್ತಾತ್ರೇಯರು ಅಕ್ಕಲಕೋಟೆ ಸ್ವಾಮಿ ಸಮರ್ಥರು ಶಿರಡಿ ಸಾಯಿಬಾಬಾ ಇಂಥ ಸದ್ಗುರುಗಳನ್ನು ಜಗದ್ಗುರುಗಳನ್ನು ಹೇಗೆ ನಮಸ್ಬೇಕು ಅಂತ ಕಾಲೇಜ್ಗೆ ಹೋದೆ ದುಡ್ಡು ಕೊಟ್ಟೆ ಪಾಠ ಮಾಡಿದ್ರು ಅವ್ರಂಥ ಗುರು ಆಮೇಲೆ ವಾಪಸ್ ಬಂದ್ಬಿಟ್ಟೆ ನಾನು ಡಿಗ್ರಿ ಆಯಿತು ಬಂದ್ಬಿಟ್ಟೆ ಇವತ್ತು ಕೂಡ ನಮಗೆ ಎ ಬಿ ಸಿ ಡಿ ಹೇಳಿದವ್ರನ್ನ ಆ ಈ ಕಳಿಸ್ದವ್ರನ್ನ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಬಾಟಮಿ ಬಾಟ್ನಿ ಇದೆಲ್ಲ ಹೇಳ್ಕೊಟ್ಟವ್ರು ನಾವು ಸ್ಮರಿಸ್ತೀವ ಇಲ್ಲ ಎದುರು ಸಿಕ್ಕಿದ್ರು ಮಾತಾಡ್ಸಲ್ಲ ನಾವು ಆದರೆ ಗುರು ಯಾರು ನಿಜವಾಗಲಿ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದನ್ನು ಗೊತ್ತು ಮಾಡಿಸಿ ನಿಮ್ಮ ಸನ್ಮಾನದಲ್ಲಿ ಯಾರು ತೊಗೊಂಡು ಹೋಗ್ತಾರೋ ಭವಬಂಧಗಳಿಂದ ಬಿಡುಗಡೆ ಮಾಡ್ತಲ್ಲ ಅಂಥ ನಿಜವಾದ ಗುರು ಅವನ ಆಧ್ಯಾತ್ಮಿಕ ಗುರು ಅಂತ ಕರೀತಾರೆ ಬಾಕಿ ಅವ್ರನ್ನೆಲ್ಲ ಸ್ವಾಭಾವಿಕ ಗುರುಗಳು ಅಂತ ಕರೀತಾರೆ ದುಡ್ಡು ಕೊಟ್ಟೆ ಹೇಳ್ಕೊಟ್ರು ಇನ್ನೇನು ಮಾಡಿದ್ದಾರೆ ಅವರು ಇವತ್ತೇನು ಗುರುನ ಸ್ಥಾನನೇ ಇಲ್ಲ ಗುರುಗಳಿಗೆ ರಾಕೆಟ್ ಬಿಡ್ತಾರೆ ಕ್ಲಾಸ್ ರೂಮ್ ಕೂತ್ಕೊಂಡು ಗುರುಗಳ ಲೇಡಿ ಲೇಡಿ ಟೀಚರ್ ಅವರು ಸರಿಗೆ ಎಳಿತಾರೆ ಜಡೆ ಇಳಿತಾರೆ ಎಷ್ಟೋ ಕಡೆ ನಾನು ನೋಡಿದ ನಂತರ ತನ್ನ ಸ್ಟೂಡೆಂಟ್ನೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಲೆಕ್ಚರರ್ಸ್ ಆಗಿದೆ ಅಲ್ಲಿಗೆ ಯಾರನ್ನು ಗುರು ಅನ್ನೋಣ ಯಾರನ್ನು ಶಿಷ್ಯ ಅನ್ನೋಣ ಇವತ್ತಿನ ದಿವಸ ಗುರು ಶಿಷ್ಯ ಇವರೇ ಮದುವೆ ಆಗಿಬಿಟ್ಟಿದ್ದಾರೆ ಲೆಕ್ಚರ್ ಒಂದು ಫ್ರಂಟ್ ಪ್ಲೇಜ್ ಕೂತಿದ್ದು ಹುಡುಗಿನಲ್ಲಿ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟಿದ್ದಾರೆ ಇನ್ಯಾವ ಒಂದು ಹುಡುಗ ತಾನು ಪ್ಲೇ ಟೀಚ್ ಮಾಡೋ ಟೀಚರ್ನೇ ಲೆಕ್ಚರ್ನ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಹಾಗಾದರೆ ಗುರು ಶಿಷ್ಯರ ಸಂಬಂಧ ಕಲ ಹೇಗಿದೆ ಅಂತ ನಿಮಗೆ ಅರ್ಥ ಅರ್ಥವಾಗ್ಬೋದಲ್ವಾ ಹಾಗಿದರೆ ಗುರುಗಳಿಗೆ ಯಾರಿಗೆ ನಾವು ಗುರು ತಪ್ಕೋಬೇಕು ಯಾರನ್ನು ನಾವು ನಮ್ ನಮಿಸ್ಬೇಕು ವಂದಿಸಬೇಕು ಯಾರಿಗೆ ನಮಿಸಿದರೆ ಸರ್ವ ಪಾಪ ನಿವಾರಣೆ ಆಗತ್ತೆ ಅಂತ ಗುರು ಯಾರು ಅಂತ ನೀವೇ ಆಯ್ಕೆ ಮಾಡ್ಕೋಬೇಕು ಆದ್ದರಿಂದ ಈ ಶರೀರದಲ್ಲಿ ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ ಅಂತ ಎರಡು ಕೋಶಗಳಿದೆ ಅದನ್ನು ನಿವಾರಣೆ ಮಾಡೋ ಶಕ್ತಿ ಗುರು ಒಬ್ಬರಿಗೆ ಮಾತ್ರ ತಾಯಿ ಅನ್ನಮಯ ಕೋಶಕ್ಕೆ ಅಧಿಪತಿ ಆದರೆ ತಂದೆ ಪ್ರಾಣಮಯ ಕೋಶಕ್ಕೆ ಅಧಿಪತಿ ಗುರು ಮನೋಮಯ ಕೋಶ ವಿಜ್ಞಾನಮಯ ಕೋಶ ಇಂಟಲಿಜೆಂಟ್ ಇಂಟಲೆಕ್ಟ್ ಇದಕ್ಕೆಲ್ಲ ಅಧಿಪತಿ ಗುರು ಯಾವಾಗ ನಾವು ಗುರುವನ್ನು ನಾವು ಧ್ಯಾನಿಸಿ ಅವ್ರು ನಮಸ್ಕರಿಸ್ತೀವೋ ಅಂತ ಗುರು ಸದಾ ಎಂಟೇ ಜನ್ಮದಲ್ಲಿ ಸಾವಿರಾರು ಯೋನಿಗಳಿಂದ ನಾವು ಜನ್ಮ ತೊಗೊಂಡಿದ್ದೀವಿ ಸಾಯ್ತಾನೇ ಇದೀವಿ ಇದ್ದೀವಿ ಈ ಜನನ ಮನೆಗಳ ಮಧ್ಯೆ ಮಾಡೋ ಎಲ್ಲ ಕೆಟ್ಟ ಕೆಲಸಗಳನ್ನು ನಿವಾರಣೆ ಮಾಡಿ ತಿದ್ದಿ ಅದನ್ನು ನಾಶ ಮಾಡಿ ಮುಕ್ತಿ ಮಾರ್ಗಕ್ಕೆ ಕಳಿಸ್ಕೊಡೋಂಥ ಒಂದು ಏಜೆಂಟೇ ಗುರುಗಳು ಆ ಗುರುಗಳನ್ನು ಆ ಒಂದು ಬ್ರೋಕರ್ನ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥ ಶಕ್ತಿಯನ್ನು ನಾವು ಸ್ಮರಿಸಿ ನಮಿಸಲಿಲ್ಲ ಅಂದರೆ ನಾವು ಎಷ್ಟೇ ಐಶ್ವರ್ಯ ಗಳಿಸಿದ್ರು ಕೂಡ ನಮಗೆ ಅದರ ಬಂಧನದಿಂದ ಬಿಡಿಸ್ಕೊಳೋಕೆ ಆಗೋದಿಲ್ಲ ಪಕ್ಕದಲ್ಲಿ ಎಂಟಿಗೆ ಕೂತಿದ್ರು ಕೂಡ ಎಂಟಿಯಿಂದ ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಇಲ್ಲ ಮನೆ ತುಂಬ ಮಕ್ಕಳಿದ್ರು ಕೂಡ ಮನೆ ತುಂಬ ಮಕ್ಕಳಿಂದ ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಇಲ್ಲ ಕೋಟ್ಯಾಂತರ ಪಾಸ್ತಿದ್ರು ಕೂಡ ಅದನ್ನು ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು ಬಿಡುಗಡೆ ಮಾಡೋ ರಿಲೀಸ್ ಆಗೋ ಮೆಟ್ಟು ಟೆಕ್ನಿಕ್ ಆ ಒಂದು ಸೀಕ್ರೆಟ್ಸ್ನ ಗುರು ಒಬ್ಬನೇ ಹೇಳ್ಕೊಡು ಅದು ನಿಜವಾದ ಗುರು ಆದರೆ ಮಾತ್ರ ಏ ಎಲ್ಲ ತಂದುಕೊಟ್ರೆ ಫಲತಾಂಬುಲ ದಕ್ಷಿಣ ನಂತರಕ್ಕೆ ಆಗ ನೀವು ಬಂಧನ ಗುರು ಬಿಡುಗಡೆ ಅಂತಲ್ಲ ಅದು ನಿಜವಾದ ಗುರು ಅಲ್ಲ ಸರ್ವಸಂಗ ಪರಿತ್ಯಾಗಿ ಎಲ್ಲವನ್ನು ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ತನ್ನ ದೇಹ ಮನಸ್ಸು ಆತ್ಮವನ್ನು ಸವಸುವಂಥವನು ಸದ್ಗುರು ಸರ್ವ ಜನರು ಸುಖವಾಗಿರಿ ಅಂತ ಆರೈಸುವನು ಸಂತೋಷದಿಂದ ಇರಲಿ ಆರೈಸುವಂಥವನೇ ಸದ್ಗುರು ಜಗದ್ಗುರು ಗುರು ಸದ್ಗುರು ಜಗದ್ಗುರು ಇಂಥ ಮೂರು ಕ್ವಾಲಿಟಿ ಇರುವಂಥವನ್ನ ನೀವು ಆಯ್ಕೆ ಮಾಡಿ ಪೂಜೆ ಮಾಡಿದ್ದೆ ಆದರೆ ಭವಬಂಧಗಳಿಂದ ನಿವಾರಣೆ ಮಾಡ್ತಾರಂತೆ ಆ ಗುರು ಅಂಥ ವ್ಯಕ್ತಿತ್ವ ಇವತ್ತು ನಾವು ಕಾಣೋದು ಶಿರಡಿ ಸಾಹಿಬಾಬರಲ್ಲಿ ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥ ದತ್ತಾತ್ರೇಯರು ಶಿರಡಿ ಸಾಯಿಬಾಬಾರ ಮೊದಲನೇ ಅವತಾರ ದತ್ತಾತ್ರೇಯರು ಎರಡನೇ ಅವತಾರ ಶ್ರೀಪಾದವಲ್ಲಭರ ಮೂರನೇ ಅವತಾರ ನರಸಿಂಹ ಸರಸ್ವತಿಯಾಗಿ ನಾಲ್ಕನೇ ಅವತಾರ ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥರಾಗಿ ಐದನೇ ಅವತಾರ ಶಿರಡಿ ಸಾಹೇಬ ಆಗಿಬಿಡ್ತಾರೆ ಅಂತ ಜಗದ್ಗುರುಗಳು ಸದ್ಗುರುಗಳು ಬಾಬಾ ಅವರು ಬದುಕಿದ್ದಾಗ ಇಷ್ಟೆಲ್ಲ ಹಿಂಸೆ ಕೊಟ್ಟರು ಇವತ್ತು ಶಿರಡಿ ನಿಲ್ಲಕ್ಕೆ ಜಾಗ ಇಲ್ಲ ಅವ್ರು ನೋಡೋಕ್ಕೆ ಎಷ್ಟು ಕ್ಯೂ ನಿಲ್ಲಬೇಕು ದಿನಕ್ಕೊಂದೊಂದು ಡ್ರೆಸ್ ಹಾಕ್ತಾರೆ ಗಂಟೆಗೊಂದೊಂದು ಹಾರ ಹಾಕ್ತಾರೆ ಬದುಕಿದ್ದಾಗ ಅವ್ರನ್ನ ಹೀಯಾಡಿಸಿದ ಎಷ್ಟು ಜನ ಬದುಕಿದ್ದಾಗ ಅವ್ರು ಒಡೆದಿದ್ದು ಎಷ್ಟು ಜನ ಬದುಕಿದಾಗ ಬೈದಿದ್ದು ಎಷ್ಟು ಜನ ಆದರೆ ಇವತ್ತು ಅವರು ಆ ದೇಹ ಇಲ್ಲ ಆತ್ಮ ಕಾರಣ ಆ ಗುರು ಅನ್ನೋ ಒಂದು ಎನರ್ಜಿ ಆ ಒಂದು ಶಕ್ತಿ ಮನೋಮಯ ಕೋಶ ವಿಜ್ಞಾನಮಯ ಕೋಶವನ್ನು ಕ್ಲೀನ್ ಮಾಡುತ್ತಂತೆ ಅಂತಹ ಗುರುಗಳಿಗೆ ಯಾವ ರೀತಿ ನಾವು ನಮಸ್ಕರಿಸ್ಬೇಕು ಆ ನಮಸ್ಕರಿಸ್ಬೇಕಂದರೆ ನಾವು ಹೇಗೆ ಅಂಜಲಿ ಮುದ್ರೆಯನ್ನು ಧಾರಣೆ ಮಾಡಬೇಕು ಈ ಅಂಜಲಿ ಮುದ್ರೆಯನ್ನು ಯಾವಾಗ ನಾವು ಧಾರಣೆ ಮಾಡ್ತೀವೋ ಆಗ ಚೆಸ್ಟು ಲಂಗ್ಸು ಮತ್ತು ಹೃದಯ ಎಲ್ಲ ಗಟ್ಟುಮುಟ್ಟಿಯಾಗುತ್ತೆ ರಕ್ತ ಸ ಪರಿಚಲನೆ ರಕ್ತ ಆರಾಮವಾಗಿ ಸಲೀಸಾಗಿ ಹರಿದಾಡುತ್ತೆ ಈ ಮುದ್ರೆ ಧಾರಣೆ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಬೇಕಂತೆ ಗುರುಗಳಿಗೆ ತಾಯಿಗೆ ಉದರ ಭಾಗಕ್ಕೆ ಗರ್ಭದ ಭಾಗಕ್ಕೆ ತಾಯಿಗೆ ನಮಸ್ಕಾರ ತಂದೆಗೆ ಅಂಜಲಿ ಮುದೆ ಎದೆ ಮುಂದೆ ಇಟ್ಟು ಮಂಡಿ ಊರಿ ತಂದೆಗೆ ನಮಸ್ಕಾರ ಮಾಡಿದ್ರೆ ಗುರುಗಳಿಗೆ ಕಂಪ್ಲೀಟಾಗಿ ಸ್ವಾಸ್ಥಾಂಗ ನಮಸ್ಕಾರವನ್ನು ಮಾಡಬೇಕಂತೆ ದೀರ್ಘದಂಡ ನಮಸ್ಕಾರ ಅಂದರೆ ಗುರುವಿಗೆ ನಾನು ಗುಲಾಮನಾಗಿದ್ದೀನಿ ಅಂತ ಅರ್ಥ ಈ ಆತ್ಮ ದೇಹ ಮನಸ್ಸು ಮೂರು ನಿಮಗೆ ಆಗಿದ್ದೀನಿ ನಾನು ಕಂಪ್ಲೀಟ್ ಶರಣಾಗಿಬಿಟ್ಟಿದ್ದೀನಿ ಅಂತ ತೋರಿಸೋದೇ ಈ ಸಾಷ್ಟಾಂಗ ನಮಸ್ಕಾರ ದೀರ್ಘದಂಡ ನಮಸ್ಕಾರ ಆ ರೀತಿ ಮಾಡಿದ್ದೇ ಆದರೆ ನಮ್ಮ ಸ್ಪೈನಲ್ ಕಾರ್ಡ್ನಲ್ಲಿ ಥೊರಾಸಿಕ್ ಸರ್ವೈಕಲ್ ಮತ್ತು ಲುಂಬರ್ ಅಂತ ಲುಂಬರ್ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಅಂತ ಐದು ಮೂಳೆಗಳು ಆ ಸ್ಪೈನಲ್ ಕಾರ್ಡ್ನ ಕೊನೆಯ ಭಾಗದಲ್ಲಿದೆ ಆ ಲುಂಬರ್ ಅನ್ನೋದು ನಮ್ಮ ಕಾಲುಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಜನೇಂದ್ರಿಯ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ ಶಿಷ್ಣ ಮತ್ತು ತೊಡೆ ಮಂಡಿ ಈ ಮೊಳಕಾಲು ಎಲ್ಲವನ್ನು ಕಂಟ್ರೋಲ್ ಮಾಡುತ್ತೆ ಯಾವಾಗ ನಾವು ಗುರುಗಳಿಗೆ ದೀರ್ಘದಂಡ ಅಂಜಲಿ ಮುದ್ರೆಯೊಂದಿಗೆ ನಾವು ಮಾಡ್ತೀವೋ ಬೆನ್ನಲ್ಲಿರ್ತಕ್ಕಂಥ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಆ ಲುಂಬರ್ ಅನ್ನೋ ಒಂದು ಏನಾದ್ರು ಲುಂಬನೇ ಹೆಚ್ಚು ಕಮ್ಮಿ ಆದರೆ ಡಿಸ್ಕ್ ಏನೋ ಮೂಮೆಂಟ್ ಆಗಿಬಿಟ್ರೆ ಮನುಷ್ಯ ನಿಲ್ಲಕ್ಕಾಗಲ್ಲ ಕೂರೋಕ್ಕಾಗಲ್ಲ ಮಲ್ಗೋಕ್ಕೂ ಆಗೋಲ್ಲ ಎಂಥ ಪನಿಷ್ಮೆಂಟ್ ಗೊತ್ತಾ ಆ ಥರ ಪನಿಷ್ಮೆಂಟ್ ಏನಾರು ನಮ್ಮ ಜಾತಕದಲ್ಲಿ ಇತ್ತು ಅಂದರೆ ದೋಷ ಇತ್ತು ಅಂದರೆ ಈ ದೀರ್ಘದಂಡ ನಮಸ್ಕಾರ ಮಾಡಿ ದಿನ ಗುರುಗಳಿಗೆ ನಮಸ್ಕಾರ ಮಾಡಿ ಯಾರು ನಿಮಗೆ ಗೊತ್ತಿಲ್ಲದನ್ನು ಗೊತ್ತು ಮಾಡಿಕೊಟ್ರು ಯಾರು ನಿಮ್ಮ ಒಂದೇ ಮಾರ್ಗದಲ್ಲಿ ನಿಮ್ಮನ್ನು ಯಾವಾಗಲೂ ಹೋಗ್ತಾರೋ ಸದಾ ನಿರಂತರವಾಗಿ ಒಳ್ಳೆಯದನ್ನು ಕಲಿಸ್ತಾರೋ ಅಂಥವನ್ನ ನೀವು ಗುರು ಅಂತ ಅಕ್ಸೆಪ್ಟ್ ಮಾಡಿ ಅವರಿಗೆ ದಿನನಿತ್ಯ ದೀರ್ಘದಂಡ ನಮಸ್ಕಾರ ಮಾಡಿದ್ದೇ ಆದರೆ ಈ ಸ್ಪೈನಲ್ ಕಾರ್ಡ್ ಇರತಕ್ಕಂಥ ಎಲ್ಲ ಇನ್ಫೆಕ್ಷನ್ ಒಟ್ಟೋಗುತ್ತೆ ಯಾವಾಗ ದೀರ್ಘ ದಂಡ ನಮಸ್ಕಾರ ನಾವು ಮಾಡ್ತೀವೋ ಈ ಅಂಜಲಿ ಮುದ್ರೆಯೊಂದಿಗೆ ಈ ರೀತಿ ನೆಲದ ಮೇಲೆ ಈ ಅಂಜಲಿ ಮುದ್ರೆಯನ್ನು ಇಡಬೇಕು ಇದು ಮಧ್ಯದ ತಲೆ ಇಡಬೇಕು ಎರಡು ಕಾಲು ದೀರ್ಘವಾಗಿ ಚಾಚಿ ಕಂಪ್ಲೀಟಾಗಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ದೆ ಆದರೆ ಪಾ ಗುರುವಿನ ಪಾದದಲ್ಲಿ ಸಪ್ತ ಗಂಗಳ ವಾಸ ಮಾಡ್ತದೆ ಗುರುವಿನ ಚರಣದಲ್ಲಿ ಏಳು ನದಿಗಳು ವಾಸ ಮಾಡ್ತಾರಂತೆ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ಅಂತೇಳಿ ಸರಸ್ವತಿ ಈ ಎಲ್ಲ ನದಿಗಳು ಗುರುವಿನ ಚರಣದಲ್ಲಿ ಇದ್ದಂತೆ ಇದು ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ಕೊಟ್ರು ಶೆಡ್ಡಿ ಅವರು ಶೆಡ್ಡಿ ಸಾಹೇಬಾಬ ಅವರು ದಾಸಗಣ್ಣವರು ನಮಸ್ಕಾರ ಮಾಡುವಾಗ ನೀವು ಯಾಕೆ ಕಾಶಿ ಗಂಗೆ ಹೋಗಿ ಸ್ನಾನ ಮಾಡ್ತೀಯಾ ಇಲ್ಲೇ ಸ್ನಾನ ಮಾಡು ಅಂಥೇಳಿ ಪಾದದಿಂದ ಗಂಗೆಯನ್ನು ಹರಿಸದಂತೆ ಬಾಬಾ ಅವರು ಅಲ್ಲಿ ಎತ್ತ ಗುರುವಿನ ಚರಣದಲ್ಲಿ ಸಪ್ತ ಗಂಗೆಗಳು ವಾಸ ಮಾಡ್ತಾರಂತೆ ಗುರುವಿಗೆ ಕಂಪ್ಲೀಟಾಗಿ ಕ್ಷರಣ ಆದಾಗ ಏಳು ಗಂಗೆಯಲ್ಲಿ ಸ್ನಾನ ಮಾಡಿದಂಥ ಆಗ್ತದಂತೆ ಆದ್ದರಿಂದ ಮನುಷ್ಯನಿಗೆ ಯಾವಾಗ ಗುರು ಹತ್ಯಾದೋಷ ಗುರುದ್ರೋಹ ಗುರುನಿಂದನ ಗುರು ಅಪಪ್ರಚಾರ ಗುರು ಹತ್ಯೆ ಮಾಡಿದರೆ ಅಥವಾ ಗುರುವನ್ನು ಹೀಯಾಳಿಸಿದರೆ ಗುರುವಿನ ದೃಷ್ಟಿ ಇಟ್ಟು ಏಕವಚನದಲ್ಲಿ ಮಾತಾಡಿದರೆ ಗುರುವಿನ ಅಗೌರವದಿಂದ ನಡೆದಿದ್ದರೆ ಗುರು ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ ಅದೇ ಗುರುವಿಗೆ ಸರಿಸಮಾಗಿ ಕೂತು ವಾದ ಮಾಡಿದರೆ ಗುರುವಿಗೆ ಸರಿಯಾಗಿ ಚಾಚು ಕೂತಿದ್ರೆ ಅಂಥವನು ಹನ್ನೊಂದು ಜನ್ಮಗಳ ಕಾಲ ಪ್ರಾಣಿಯಾಗಿ ಪ್ರಾಣಿಯಾಗಿರ್ತಾನಂತೆ ಆ ದೋಷವನ್ನು ತೆಗಿಬೇಕು ಅಂದರೆ ಸರಿಯಾದ ಗುರುವಿಗೆ ನಾವು ರಕ್ಷಣೆಯನ್ನು ಬೇಡಬೇಕು ಕಾಪಾಡಿ ಅಂತ ಕೇಳಬೇಕು ಗುಲಾಮನ ಆಗಬೇಕು ಶರಣಾಗಬೇಕು ಅಂತ ಗುರುವಿನಗೆ ಶರಣಾಗಬೇಕು ಅಂದರೆ ನಾವು ಈ ಅಂಜಲಿ ಮುದ್ರೆಯೊಂದಿಗೆ ದೀರ್ಘದಲ್ಲಿ ನಮಸ್ಕಾರ ಮಾಡಬೇಕು ಅದಕ್ಕೆ ಮಂತ್ರ ಓಂ ಆಚಾರ್ಯ ದೇವೋಭವ ಅಂತ ಹೇಳಬೇಕಂತ ಯಾವಾಗ ಯಾವ ಸಾಧು ಸಂತರಿಗೆ ನೀವು ನಮಸ್ಕಾರ ಮಾಡ್ತರೂ ಸೀದಾ ವಿಷ್ಣು ಹೋಗಿ ತಲುಪುತ್ತಂತೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾರೆ ಕಲಿಯುಗದಲ್ಲಿ ಮಾನವರು ಯಾರಿಗೆ ಸಾಧು ಸಂತರಿಗೆ ನಮಸ್ಕಾರ ಮಾಡ್ತಾರೋ ಗುರುಗಳಿಗೆ ನಮಸ್ಕಾರ ಮಾಡ್ತಾರೋ ಆ ನಮಸ್ಕಾರ ಅವ್ರಿಗೆ ಹೋಗೋಲ್ಲ ನನಗೆ ಬಂದು ತಲುಪುತ್ತದೆ ಅಂತ ಹೇಳ್ತಾರಂತೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನೋ ಒಂದು ಸಂವಾದ ಇದು ಆದ್ದರಿಂದ ಯಾವ ಆತ್ಮ ಹೆಣ್ಣಾಗಲಿ ಗಂಡಾಗಲಿ ಅಂಥವರು ಗುರುಗಳಿಗೆ ಯಾರೇ ಆಗಿರಲಿ ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಆ ಗುರು ಮುಖೇನ ವಿಷ್ಣುವಿಗೆ ಹೋಗಿ ತಲುಪುತ್ತಂತೆ ಅದನ್ನು ನಿರಂತರ ಗುರುವನ್ನು ಸ್ಮರಿಸ್ಬೇಕಂತೆ ಆಸ್ಕೆಂದ ತಕ್ಷಣ ಮೊದಲನೇ ಮಂತ್ರ ಓಂ ಮಾತೃದೇವೋ ಭವ ಎರಡನೇ ಮಂತ್ರ ಓಂ ಭವ ಮೂರನೇ ಮಂತ್ರ ಆಚಾರ್ಯ ದೇವೋಭವ ಅಂತ ಹೇಳಬೇಕಂತೆ ಆಮೇಲೆ ನಿಮ್ಮ ಕುಲದೇವಿ ನಿಮ್ಮ ಗೋತ್ರ ನಿಮ್ಮ ವಂಶದ ಕುಲದೇವಿ ನೆನೆಸ್ಬೇಕಂತೆ ಆಮೇಲೆ ನಿಮ್ಮ ವಂಶದ ಕುಲದೇವ ಅದು ಶ್ರೀನಿವಾಸ ಆಗಿರ್ಬೋದು ನರಸಿಂಹ ಆಗಿರ್ಬೋದು ಆಂಜನೇಯನ ಆಗಿರ್ಬೋದು ಮೊದಲು ತಾಯಿ ತಂದೆ ಆಮೇಲೆ ಗುರು ಆಮೇಲೆ ನಿಮ್ಮ ವಂಶದ ಕುಲದೇವಿ ಆಮೇಲೆ ನಿಮ್ಮ ವಂಶದ ಕುಲದೇವ ಇವರಿಷ್ಟು ನೆಲೆಸಿದಾಗ ಮಾತ್ರ ನಿಮ್ಮ ಜಾತಕರಿಗೆ ಎಂಥ ಗಂಡಾಂತರಗಳಿರಲಿ ಎಂಥ ದೋಷಗಳಿರಲಿ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುತ್ತದೆ ಕೇವಲ ಸ್ಮರಣೆ ಮಾತ್ರೆಯಿಂದ ನೆನೆಯೋದ್ರಿಂದ ಸ್ಮರಿಸೋದ್ರಿಂದ ಎಷ್ಟು ಸುಲಭ ನೋಡಿ ನಮ್ಮ ಸಂಸ್ಕಾರ ಇದನ್ನು ಮರೆತು ನಾವು ಬೆಳೆ ತಕ್ಷಣವೇ ಬೈಕೊಂಡು ಹೇಳ್ತೀವಿ ಕಾಫಿ ಕೊಟ್ಟಿಲ್ಲ ತಿಂಡಿ ಕೊಟ್ಟಿಲ್ಲ ಅಥವಾ ಇನ್ಯಾರದೋ ಮನೆಯಲ್ಲಿ ಏನೋ ಹಾಕಿರ್ತಾರೆ ಅದನ್ನು ಕೇಳ್ಕೊಂಡು ಅದನ್ನು ಆಡ್ಕೊಂಡು ಹೇಳ್ತೀವಿ ಬಾಯನ್ನು ಬಿಚ್ಚಲೇಬಾರ್ದು ಬಾಯಿ ಬಿಚ್ಚು ಮಾತಾಡಲೇಬಾರ್ದು ಬಾಯಿ ತೊಳೆಯವರೆಗೂ ಬೆಳಗ್ಗೆ ಹೊತ್ತು ಸೀದಾ ಎದ್ದು ಕಣ್ಮುಚ್ಚಿ ತಂದೆ ತಾಯಿ ಗುರು ದೇವಿ ಗು ದೇವನ ನೆನೆಸಿ ಆಮೇಲೆ ಭೂಮಿ ಸ್ಪರ್ಶ ಮಾಡಿ ಹೋಗಿ ಆಮೇಲೆ ಆಚಮನ ಮಾಡಬೇಕು ಬಾಯಿ ತೊಳೆದು ಆಮೇಲೆ ನಾವು ನಿತ್ಯ ಕರ್ಮಗಳೆಲ್ಲ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಆದರೆ ಇವತ್ತು ಕೂತಲ್ಲಿ ಕಾಫಿ ಕುಡಿತೀವಿ ಎದ್ದ ತಕ್ಷಣ ಅಲ್ಲೇ ಕೂತ್ಕೊಂಡು ಬೆಡ್ ಮೇಲೆ ಯಾರು ಬೆಡ್ ಮೇಲೆ ಅನ್ನ ತಿಂತಾರೋ ಕಾಫಿ ಕುಡಿತಾರೋ ಅವರು ಮೂರು ಜನ್ಮಗಳ ಕಾಲ ಗೂಬೆ ಆಗಿರ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಯಾಕೆ ಇವತ್ತು ಜಗತ್ತಿನ ಗೂಬೆಗಳಿವೆ ಇಂಥ ತಪ್ಪು ಮಾಡೋದ್ರಿಂದ ಗೂಬೆಗಳಾಗಿವೆ ಅದರಿಂದ ಆಸ್ಗೆ ಮೇಲೆ ಕೂತು ಅಲ್ಲೇ ತಿಂದು ಅಲ್ಲೇ ಮಲಗೋದು ಅದೊಂದು ದಟ್ಟ ದಾರಿದ್ಯ ಸಂಸ್ಕಾರ ಅದನ್ನು ಹೊರಗೆ ಬರಬೇಕು ಅಂದರೆ ಒಳ್ಳೆಯ ಸಂಸ್ಕಾರ ಆಗಬೇಕು ಒಳ್ಳೆ ಸಂಸ್ಕಾರ ಬೇಕಂದ್ರೆ ಅವರು ಗುರುವಿನ ಸಾನ್ನಿಧ್ಯ ಇರಬೇಕು ಒಳ್ಳೆಯ ಗುರುವಿನ ಸಾನ್ನಿಧ್ಯ ಬೇಕು ಅಂದರೆ ಪೂರ್ವಜ ಸುಕೃತ ಇರಬೇಕು ಒಳ್ಳೆ ಹೆಂಡತಿ ಸಿಗದೇ ಇರ್ಬೋದು ಒಳ್ಳೆ ತಾಯಿ ಇಲ್ದೇ ಇರ್ಬೋದು ಒಳ್ಳೆ ಮಕ್ಕಳೇ ಇರ್ಬೋದು ಒಳ್ಳೆ ತಂದೆ ಇಲ್ಲಿರ್ಬೋದು ಇವನ್ನೆಲ್ಲನೂ ಕೊಡದವರ ಸುಖ ಕೇವಲ ಒಬ್ಬ ಗುರು ಕೊಡುವಂಥ ವ್ಯಕ್ತಿಯನ್ನು ಉಡ್ಕೊಂಡು ಹೋಗಬೇಕಂತೆ ಆ ಗುರು ಸಕಲ ಸುಖಗಳನ್ನು ಸಕಲ ಬಂಧಗಳನ್ನು ಅವನು ಮುಕ್ತ ಮಾಡುವಂಥ ಒಂದು ಶಕ್ತಿಯನ್ನು ಪ ಇರುವಂಥ ವ್ಯಕ್ತಿಯನ್ನು ನಾವು ಹಚ್ಚಿ ಗುರು ಅಂತ ಅಕ್ಸೆಪ್ಟ್ ಮಾಡಿಕೊಂಡಾಗ ಖಂಡಿತ ಆ ಒಂದು ಶಕ್ತಿ ಅವನು ಹೇಗೆ ಇರಲಿ ಗುರು ನಾನು ಏನಿದೆ ಒಳ್ಳೇದು ತೊಗೊಳ್ಳಿ ಅವನು ಏನಾರು ಮಾಡಲಿ ನನ್ನಲ್ಲಿ ಏನಿದೆ ಒಳ್ಳೇದು ನೋಡಿ ನನ್ನ ಕೆಟ್ಟದ್ದು ಆಗಬೇಕು ಒಳ್ಳೇದೇನಿದೆಯೋ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಜಗತ್ತಿನಲ್ಲಿ ಕೃಷ್ಣನೂ ಸರಿ ಇಲ್ಲ ರಾಮನು ಸರಿ ಇರಲಿಲ್ಲ ಆದ್ದರಿಂದ ಯಾರಲ್ಲಿ ಒಳ್ಳೆತನ ಇದೆಯೋ ಅದಕ್ಕೆ ಮಾತ್ರ ರೆಸ್ಪೆಕ್ಟ್ ಕೊಟ್ಟು ನೀವು ಅಕ್ಸೆಪ್ಟ್ ಮಾಡಿದ್ದೆ ಆದರೆ ಈ ಜನ್ಮದಲ್ಲಿ ಯಾಂಥ ಜಾತಕ ದೋಷ ಇರಲಿ ಗುರುವಿನ ಶಾಪ ಸರ್ಪಶಾಪಕ್ಕೆ ಪರಿಹಾರವೇ ಇಲ್ಲ ಜಗತ್ತಿನಲ್ಲಿ ಅದು ಗುರುಮುಖೇನೇ ತೀರಬೇಕು ಅಂತದ್ರಿಂದ ಪ್ರತಿಯೊಬ್ಬರು ಕೂಡ ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಈ ರೀತಿ ದಿನನಿತ್ಯ ನಿಮ್ಮ ಗುರು ಇಲ್ಲದೇ ಇರ್ಬೋದು ಆದರೆ ಅವರು ಸ್ಮರಿಸಿ ಕಾಲು ಚಾಚಿ ದೇಹ ಪೂರ್ತಿ ನೆಲಕ್ಕೆ ನಮ್ಮ ಮಲಗಿಸಿ ಆ ಎರಡು ಅಂಜಲಿ ಮುದ್ರ ಮದುವೆ ತಲೆಯನ್ನಿಟ್ಟು ಗುರುಗೆ ಮನಸಾರೆ ಶ್ರದ್ಧೆಯಿಂದ ನಮಸ್ಕರಿಸಿದ್ದೆ ಆದರೆ ಸಕಲ ಗುರುಗಳು ಏನಿದ್ದರೂ ಜಗತ್ತಿನಲ್ಲಿ ಎಷ್ಟು ಜನ ಆಗ ಆಗೋಗಿದ್ದಾರೋ ಅವ್ರಿಗೆಲ್ಲೂ ನಿಮ್ಗೆ ನಮಸ್ಕಾರ ತಲುಪುತ್ತಂತೆ ಆಗ ಅಷ್ಟು ಕೋಟ್ಯಾಂತರ ಗುರುಗಳು ಯಾವ್ದಾರೋ ಒಬ್ಬರಿಗು ನಿಮ್ಗೆ ಆಶೀರ್ವಾದ ಮಾಡಿ ಬಂಧದಿಂದ ಮುಕ್ತಿ ಮಾಡ್ತಾರಂತೆ ಇದೇ ದತ್ತಾತ್ರೇಯರು ಹೇಳಿರೋದು ಅದರಿಂದ ದತ್ತಾತ್ರೇಯರ ಹೆಸರೇ ನಮಸ್ಕಾರ ಮಾಡಿಬಿಟ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಮಸ್ಕಾರ ಮಾಡಿದ ಹಾಗೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿಗೆ ನಮಸ್ಕಾರ ಮಾಡಿದಾಗ ಏಕೆಂದರೆ ತ್ರಿಶಕ್ತಿಗಳು ಆ ತ್ರಿಮೂರ್ತಿ ರೂಪದಲ್ಲಿದೆ ತ್ರಿಮೂರ್ತಿಗಳು ಒಂದೇ ದೇಹದಲ್ಲಿದೆ ಅದರಿಂದ ದತ್ತಾತ್ರೇಯರು ಆದಿಗುರು ಜಗದ್ಗುರು ರಕ್ಷಕ ಆಪದ್ ಬಾಂಧವ ಕಾಲದಲ್ಲಿ ಬಂದು ಕಾಪಾಡುವಂಥ ಆಪತ್ ಬಾಂಧವ ಏನೂ ಇಲ್ಲ ಅಂದಾಗ ಬಂದು ಕಾಪಾಡುವುದು ಅನಾಥರಕ್ಷಕ ಅಂತ ಗುರುಗಳೇ ನಾವು ನಿತ್ಯ ಸ್ಮರಿಸಿ ಧ್ಯಾನ ಮಾಡಿ ನಮಸ್ಕರಿಸಿದ್ದೆ ಆದರೆ ಈ ಜನ್ಮ ಸಾರ್ಥಕ ಉಂಡು ತಿಂದು ಕೊಂಡು ಸುಖ ಮಾಡಿ ಹೆಂಡತಿ ಮಕ್ಕಳು ಕಾರು ಬಂಗ್ಲೆ ಅಂತೇಳಿ ಮೆರೆದು ಹೋದರೆ ಅದು ಒಂದು ನಾಯಿನೂ ಕೂಡ ಮಾಡುತ್ತೆ ಹಾಗಾರೆ ನಮ್ಮ ನಾಯಿಗೂ ಏನು ವ್ಯತ್ಯಾಸ ಅದು ಅನುಭವಿಸುತ್ತೆ ಅದು ಸುಖ ಪಡುತ್ತೆ ಅದು ಮಕ್ಕಳು ಮಾಡುತ್ತೆ ಆದರೆ ಅದಕ್ಕೂ ನಮಗೆ ಜನ್ಮ ಸಾರ್ಥಕ ಆಗಬೇಕು ಅಂದರೆ ದಿನನಿತ್ಯ ಗುರು ಸ್ಮರಿಸ್ಬೇಕು ಆದ್ದರಿಂದ ನಾನು ನಿಮ್ಮೆಲ್ಲರೂ ಕಲಿಕಳಿಯಾಗಿ ಏನು ಕೇಳ್ತೀನಿ ಅಂದರೆ ಪ್ರತಿಯೊಬ್ಬರು ಕೂಡ ಯಾವ ದೇವಸ್ಥಾನಕ್ಕೂ ಹೋಗಬೇಡಿ ಯಾವ ಯಾತ್ರೆ ಮಾಡಬೇಡಿ ಯಾವುದು ಮಾಡಬೇಡಿ ಮನೆಯಲ್ಲಿ ಪ್ರತ್ಯಕ್ಷ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಜ್ಞಾನ ಕೊಟ್ಟಂಥ ಗುರುಗಳಿಗೆ ನೀವು ದಿನನಿತ್ಯ ಸ್ಮರಿಸಿ ಸ ಮುನ್ನೂರ ಅರವತ್ತೈದು ದಿವಸ ಆರುನೂರು ಎಂಟುನೂರು ಕೋಟಿ ದೇವತೆಗಳು ನಿಮ್ಮ ಮನೆ ಬಾಗಿಲು ಬಂದು ನಿಂತು ಬಿಡ್ತಾರಂತೆ ಆದ್ದರಿಂದ ಯಾವತ್ತೂ ಕೂಡ ನಾವು ಏನೇ ಮಾತ್ರ ಒಂದು ಒಟ್ಟು ಊಟ ಬಿಟ್ಟರು ಒಂದು ದಿನ ನಿದ್ದೆಗೆಟ್ಟರು ಕೂಡ ತಂದೆ ತಾಯಿ ಸ್ಮರಣೆ ಗುರು ಸ್ಮರಣೆ ಮರಿಬಾರ್ದು ಹೀಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಬಂಧು ಮಿತ್ರರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಯಾವ ಮುದ್ರೆ ತೋರಿಸ್ಬೇಕು ಯಾವ ಮುದ್ರೆ ಮಾಡಿದಾಗ ಯಾವ ಮಂತ್ರ ಹೇಳಬೇಕು ಬಂಧು ಮಿತ್ರರಿಗೆ ದೇವತೆಗಳಿಗೆ ಹೆಂಗೆ ನಮಸ್ಕಾರ ಮಾಡಬೇಕು ಈಗಾಗಲೇ ತಾಯಿ ಹೆಂಗೆ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡ್ರಿ ತಂದೆಗೆ ಹೇಗೆ ತಿಳ್ಕೊಂಡ್ರಿ ಗುರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡ್ರಿ ಮುಂದಿನ ಸಂಚಿಕೆಯಲ್ಲಿ ಬಂಧು ಮಿತ್ರರಿಗೆ ಗುರುಗಳಿಗೆ ಅಥವಾ ದೇವತೆಗಳಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಗುರುಗೆ ಯಾವತ್ತು ನಮಸ್ಕಾರ ಮಾಡಬೇಕು ಅಂದರೆ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಮಾಡಿಲ್ಬೇಕಂತೆ ದಕ್ಷಿಣದಲ್ಲೇ ಗುರು ವಾಸ ಅದಕ್ಕೆ ದಕ್ಷಿಣಾಮೂರ್ತಿ ಅಂತ ಕರೀತಾರೆ ಇದು ಯಾವತ್ತು ತಿಳ್ಕೊಳ್ಳಿ ಯಾರು ಗುರುಗಳಿಗೆ ನಮಸ್ಕಾರ ಮಾಡ್ತಾರೋ ನೀವು ದಕ್ಷಿಣಕ್ಕೆ ಮುಖ ಮಾಡಿ ನಿಂತು ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಬೇಕು ಗುಲಾಮನ ಆಗಬೇಕು ಶರಣಾಗಬೇಕು ಸರೆಂಡರ್ ಆಗಬೇಕು ಆಗಲೇ ಎಲ್ಲ ಥರ ದೋಷಗಳು ಎಲ್ಲ ಶಾಪಗಳು ನಿವಾರಣೆ ಆಗುತ್ತೆ ಯಾರ ಮನೆಯಲ್ಲಿ ಗುರುವಿನ ಸ್ಮರಣೆ ಮಾಡದೆ ನಮಸ್ಕಾರ್ದರೆ ಜೀವನ ಮಾಡಿ ತಿಂದು ಭೋಗಿಸ್ತಾರೋ ಅಂಥವ್ರ ಮನೆಯಲ್ಲಿ ಭೂತ ಪ್ರೇತಗಳು ವಾಸ ಮಾಡ್ತಾರೆ ಲಕ್ಷ್ಮಿಯ ವಾಸ ಮಾಡ್ತಾಳೆ ನೋಡ್ತಕ್ಕ ನೋಡ್ತಾ ಲಕ್ಷ್ಮಿ ಈ ಮನೆಯಲ್ಲಿ ಗುರು ಸ್ಮರಣೆ ಇಲ್ಲ ತಂದೆ ತಾಯಿ ಈ ಅಂತೇಳಿ ಪಕ್ಕದ ಮನೆಗೆ ಹೋಗ್ಬಿಡ್ತಾಳಂತೆ ಲಕ್ಷ್ಮಿ ಅದಕ್ಕೆ ನಾವು ಜ್ಯೋತಿಷತ್ತಿ ಹೋಗ್ತೀವಿ ಹತ್ರ ಹೋಗ್ತೀವಿ ಇವ್ರ ಹತ್ರ ಹೋಗ್ತೀವಿ ಅಯ್ಯೋ ನಂಗೆ ಲಾಸು 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 ಮನೇಲಿ ಎಷ್ಟು ದುಡಿದು ಮನೇಲಿ ಹಣ ನಿಲ್ತಾ ಇಲ್ಲ ಹಣ ನಿಲ್ತಾ ಇಲ್ಲ ಅಂದರೆ ಗುರುವಿನ ಆಶೀರ್ವಾದ ಇಲ್ಲ ಗುರು ಕಾರಕ ಗುರು ಜ್ಞಾನಕಾರಕ ಹೀಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಬಂಧು ಮಿತ್ರರಿಗೆ ಮತ್ತು ದೇವತೆಗಳಿಗೆ ಹೇಗೆ ನಮಸ್ಕಾರ ಮಾಡೋದನ್ನು ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನನ್ನ ನಮಸ್ಕಾರ ಸಾಯಿರಾ